ನಾವು 16ನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ. 16ನೇ ತಾರೀಕು ಕೊಟ್ಟಂಥ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನು ಮಾಡಿ ನೊಂದ ಬೆಂದ ಅನಾಹುತಕ್ಕೆ ಏಟಿಗೆ ಸಮಸ್ಯೆಗೆ ನಷ್ಟಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಲದ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು, ಏನಾಗ್ತು, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಹೇಗೆ ಬದಲಾವಣೆ ಆಗ್ತಾ ಬಂದಿರುವಂಥದ್ದು, ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಭಾಳ ಅದ್ಭುತವಾಗಿತ್ತು ನಾಗಮಂಗಲದಲ್ಲಿ. ಕಾಲಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು. ಸೌಹಾರ್ದವಾಗಿ ಎಲ್ಲ ಸಮುದಾಯಗಳು ಒಂದು ಬದುಕಿ ಬಾಳ್ತಿರ್ಬೇಕಾದ್ರೆ ಎಲ್ಲೊಂದು ಕಡೆ ತುಷ್ಟೀಕರಣ, ಎಲ್ಲೊಂದು ಕಡೆ ತಮ್ಮ ಹಸ್ತಕ್ಷೇಪ ಮಾಡುವಂಥದ್ದು, ವಿಭಜನೆ ಮಾಡುವಂಥದ್ದು, ಡಿವಿಸಿವ್ ಪೊಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರೋಂಥದ್ದನ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂಥ ವ್ಯಕ್ತಿಗಳು ಅವ್ರ ಮೇಲೆಲ್ಲ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿರೋಂಥದ್ದು, ಇಲ್ಲಿ ನಮಗೆ ಓಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು, ಮತ್ತು ಭಾಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ. ಪೊಲೀಸ್ ಇಲಾಖೆನ ಕೈ ಕಟ್ಟಾಕಿದ್ದಾರೆ, ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೆ. ಕ್ರಮ ವಹಿಸ್ಲಿಕ್ಕೆ ಯಾರ ಮೇಲೂ ಕೇಸ್ ಮಾಡೋಂಗಿಲ್ಲ, ಯಾರನ್ನು ಎನ್ಕ್ವೈರಿ ಮಾಡೋಂಗಿಲ್ಲ, ಯಾರನ್ನು ಪ್ರಶ್ನೆ ಮಾಡೋಂಗಿಲ್ಲ. ಆ ರೀತಿ ಕೈ ಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನು ಮಾಡಿ ಅಂದರೆ ಎಲ್ಲಿಂದ ನಿರ್ವಹಣೆ ಆಗಲಿಕ್ಕೆ ಸಾಧ್ಯವಿದೆ? ಸಂಪೂರ್ಣ ಈ ಮೆರವಣಿಗೆಯಲ್ಲಿ ಭಾಗಿಗಳಾಗಿದ್ದವರು 25ರಿಂದ 30,